ರಾಬರ್ಟ್ ಸಿನಿಮಾ ಎಲ್ಲ ರಾಜ್ಯದಲ್ಲೂ ಕೂಡ ಯಶಸ್ವಿ ಪ್ರದರ್ಶನವನ್ನ ಕಾಣುತ್ತಿರುವುದು ಖುಷಿಯ ವಿಚಾರ ಡಿಬಾಸ್ ಅಭಿಮಾನಿಗಳು ಈ ಸಿನಿಮಾವನ್ನ ಎರಡರಿಂದ ಮೂರು ಬಾರಿ ನೋಡುತ್ತಿದ್ದಾರೆ ಅಷ್ಟರ ಮಟ್ಟಿಗೆ ಎಲ್ಲ ಕಡೆ ಫ್ಯಾನ್ ಕ್ರೇಜ್ ಜಾಸ್ತಿನೇ ಆಗಿದೆ ಎನ್ನಬಹುದು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಆಂಧ್ರ ಪ್ರದೇಶದಲ್ಲೂ ಕೂಡ ಪ್ರತಿದಿನವೂ 2 ಕೋಟಿ ಕಲೆಕ್ಷನ್ ಮಾಡುತ್ತಿದೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಪ್ರತಿದಿನ 10 ಕೋಟಿ ಕಲೆಕ್ಷನ್ ಆಗುತ್ತಿದೆ ಈಗ ರಿಲೀಸ್ ಆಗಿ 7 ದಿನಗಳು ಕಳೆದಿದೆ ಅಂದ್ರೆ ರಿಲೀಸ್ ಆಗಿ ಒಂದು ವಾರದ ಬಳಿಕವೂ ಕೂಡ ಅಷ್ಟೇ ಫ್ಯಾನ್ ಫಾಲೋಯಿಂಗ್ ಕ್ರೇಜ್ ಜಾಸ್ತಿನೇ ಇದ್ದಾರೆ ಎಲ್ಲ ಕಡೆ ಅದ್ಭುತವಾದ ರೆಸ್ಪಾನ್ಸ್ ಸಿಗುತ್ತಿದ್ದು ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ ಇದರಿಂದಾಗಿ ಇಡಿ ಬಾಸ್ ತುಂಬಾನೇ ಖುಷಿಯಾಗಿದ್ದು ಧನ್ಯವಾದಗಳನ್ನು ತಿಳಿಸಿದ್ದಾರೆ ಒಳ್ಳೆ ಸಿನಿಮಾವನ್ನ ಒಳ್ಳೆಯ ಕಥೆಯನ್ನ ಕೊಟ್ಟರೆ ಅಭಿಮಾನಿಗಳಿಗೆ ಮೊಬೈಲ್ ನಲ್ಲಿ ಹಾಕಿ ಕೊಟ್ಟರೆ ಸಿನಿಮಾವನ್ನ ನೋಡೋದಿಲ್ಲ ಥಿಯೇಟರ್ ಗೆ ಬಂದು ಸಿನಿಮಾವನ್ನ ನೋಡ್ತಾರೆ ಅದಕ್ಕೆ ಈ ಸಿನಿಮಾವೇ ಸಾಕ್ಷಿ ಇದೆಂದು ಡಿ ಬಾಸ್ ಖುಷಿಯಿಂದ ಧನ್ಯವಾದ ತಿಳಿಸಿದ್ದಾರೆ ಹಾಗಾದ್ರೆ 7 ದಿನದ ಒಟ್ಟು ಕಲೆಕ್ಷನ್ ಇಷ್ಟಾಗಿದೆ ಆನ್ಲೈನ್ ಕಲೆಕ್ಷನ್ ಅನ್ನು ನೋಡಿದ್ರೆ ನೀವು ಕೂಡ ದಂಗ ಆಗ್ತೀರಾ ಅಷ್ಟರ ಮಟ್ಟಿಗೆ ಡಿ ಬಾಸ್ ಅವರ ಮೂವಿ ಈಗ ಕಲೆಕ್ಷನ್ ಮಾಡಿದೆ ಏಕೆಂದ್ರೆ ಯಾರು ಕೂಡ ಎಕ್ಸ್‌ಪೆಕ್ಟ್ ಮಾಡಿರಲಿಲ್ಲ ಕೊರೋನಾದ ಬಳಿಕ ಚಿತ್ರವನ್ನ ಹೇಗೆ ಅಭಿಮಾನಿಗಳು ತಗೋತಾರೆ ಅಂತ ಎಲ್ಲರೂ ಕೂಡ ಗೊಂದಲದಲ್ಲಿದ್ರು ಥಿಯೇಟರ್ ಗೆ ಬರ್ತಾರೆ ಎಂಬ ಪ್ರಶ್ನೆ ಚಿತ್ರ ತಂಡದವರಿಗೆ ಕಾಣುತ್ತಿತ್ತು ಆದ್ರೆ ಜನರು ಈ ಚಿತ್ರವನ್ನ ಒಪ್ಪಿಕೊಂಡಿದ್ದಾರೆ ಕೊರೋನಾದ ನಡುವೆ ಬಂದು ಹೌಸ್ಫುಲ್ ಮಾಡಿದ್ದಾರೆ ಕೇವಲ ಬುಕ್ ಮೈ ಶೋ ನಲ್ಲಿ ಈ ಚಿತ್ರ 5 ಲಕ್ಷ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಒಂದು ವಾರದಲ್ಲಿ 5 ಲಕ್ಷ ಟಿಕೆಟ್ಸ್ ಅಂದ್ರೆ ಸಾಮಾನ್ಯದ ಮಾತಲ್ಲ ಒಂದು ಬೆಲೆಯ ಟಿಕೆಟ್ 300 ರೂಪಾಯಿ ಅಂದ್ರೂ ಕೂಡ 5 ಲಕ್ಷಕ್ಕೆ ಸುಮಾರು 15 ಕೋಟಿ ತನಕ ಕಲೆಕ್ಷನ್ ಮಾಡಿದೆ ಇದು ಕೇವಲ ಬುಕ್ ಮೈ ಶೋ ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಇನ್ನ ಬೇರೆ ಬೇರೆ ಆಪ್ ನಲ್ಲೂ ಕೂಡ ಸುಮಾರು ಕಲೆಕ್ಷನ್ ಆಗಿದೆ ನಿಮಗೂ ರಾಬರ್ಟ್ ಚಿತ್ರ ಇಷ್ಟವಾಯ್ತಾ ಇದರಲ್ಲಿ ಯಾವ ಪಾತ್ರಧಾರಿಗಳು ಇಷ್ಟವಾದ್ರು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಒಟ್ಟಾರೆ ಬುಕ್ ಮೈ ಶೋ ನಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಳ್ಳೆ ರೇಟಿಂಗ್ ಪಡೆದುಕೊಂಡಿರುವಂತ ಸಿನಿಮಾ ರಾಬರ್ಟ್ ಸಿನಿಮಾ ಕನ್ನಡ ಮತ್ತು ತೆಲುಗು ಎರಡರಲ್ಲೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ ನಿನ್ನೆ ತಾನೆ ಸಕ್ಸಸ್ ಮೀಟ್ ಅನ್ನು ಕೂಡ ಹಮ್ಮಿಕೊಂಡಿದ್ರು ಈ ವೇಳೆ ಡಿ ಬಾಸ್ ಸಖತ್ ಖುಷಿ ಪಟ್ಟಿದ್ದಾರೆ ಎಲ್ಲ ತರ ಬಳಗವೂ ಕೂಡ ಒಟ್ಟಿಗೆ ಸೇರಿದ್ದರು ನಿಮಗೆ ರಾಬರ್ಟ್ 2 ಚಿತ್ರ ಬೇಕಾ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ